श्रीमती प्रिया गणेश श्रीमती जानकी शेषाद्रीवर श्री दत्ती कार्यक्रम नमेंगे मोटे और इले बंद तुम थैंक्स नमी लेक्चर डेमोन्स्ट्रेशन ऑन दशविध गमक वी हैव आल्सो रिक्वेस्टेड टू इंक्लूड दिस आसनास इफ पॉसिबल मैडम इट्स अप टू यू थैंक यू सो मच अंदर गमक
ಶ್ರೋತೃಗಳಿಗೆ ಸುಖ ಉಂಟು ಮಾಡಬೇಕು, ಅದು ಉದ್ದೇಶ. ಅದರಿಂದ ಹೇಗೆ ನಾವು ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ಗಮಕ ಬೇಕೇ ಬೇಕು, ಅದರಲ್ಲಿ ಎಷ್ಟು ಉಪಯೋಗಿಸ್ಬೇಕು. ಈಗ ಅಡಿಗೆಗೆ ಉಪ್ಪು ಬೇಕು, ಮತ್ತೆ ಸಿಹಿನೂ ಬೇಕು, ಖಾರನೂ ಬೇಕು. ಅಲ್ಲಿ ಉಪ್ಪು ಜಾಸ್ತಿ ಆಯಿತು ಅಂತಂದ್ರೆ ಬಿ ಪಿ ಜಾಸ್ತಿ ಆಗೋಗುತ್ತೆ, ಹಾಗೆ ಗಮಕ ಜಾಸ್ತಿ ಆಯಿತು ಅಂತಂದ್ರೆ ಸಂಗೀತ ಕೇಳೋಕ್ಕಾಗೋದಿಲ್ಲ. ಎಷ್ಟು ಬೇಕೋ, ಯಾವ ರಾಗಕ್ಕೆ ಎಷ್ಟು ಕೊಡಬೇಕು ಅದನ್ನು ತಿಳ್ಕೊಂಡು ನಾವು ಮಾಡಬೇಕಾಗುತ್ತೆ. ನಾನು ಕೆಲವು ಕಡೆ ಕಂಡು ಬಂದಿರೋದು, ಮಕ್ಕಳಿಗೆ ಪಾಠ ಹೇಳಬೇಕಾದ್ರೆ, ಸಾಹಸ ಹೇಳಬೇಕಾದ್ರೆ ಏನು ಮಾಡ್ತೀರಿ ಅಂತ ಗೀತ ತಗೊಳ್ತಾರೆ. ಅದು ಎಕ್ಕು ಜಾರು ಬರುತ್ತೆ, ಅದು ಬೇಕಾಗಿಲ್ಲ. ಮೊದಲು ನಮಗೆ ಸ್ಥಾನ ಶುದ್ಧ ಆಗಬೇಕು. ಅದನ್ನೇ ಮುಂದಿನ ದಾಸರು ಏನು ಮಾಡ್ತಾರೆ ಅಂದರು, 12 ಸ್ಥಾನನ ಮಕ್ಕಳು ಕಲಿಸ್ಬೇಕು ಅಂತ ಅಂದ್ಬಿಟ್ಟು ಗೀತೆಯಲ್ಲಿ ಮೊದಲು ಮಾಯಾಮಾಳಗೋಳದಲ್ಲಿ ಸರಳೆ ಮಾಡಿದ್ರು, ಗಟ್ಟಿ ಆಯಿತು, ಆಮೇಲೆ ಅಲ್ಲಿಂದ ಇದು ಅಲಂಕಾರ ತಾಳನ ತಿಳಿಸೋಕೆ ಅಲ್ಲಿಂದ ಮುಂದೆ ಬಂದಿದ್ದು ಗೀತೆ. ಆ ಗೀತೆ ಹಾಡಬೇಕಾದ್ರೆ ನಾವು ಯಾವ ಗಮಕನ ಉಪಯೋಗಿಸ್ತೀವಿ? ಗಮಕ ಇದೆ ಪ್ರಯೋಗ ಯಾವಿದೆ ಅಂದರೆ ಹುಲ್ಲಸಿತ. ಹುಲ್ಲಸಿತ ಅಂದರೆ ಅದನ್ನು ಜಾರು ಅಂತ ಕರೀತಾರೆ. ಆ ಗಮಕನ ಎಕ್ಕು ಜಾರು ಬಿದ್ದು ಜಾರು ಅಂತ ಈಗ ನೋಡಿ. ಆಮೇಲೆ ಇನ್ನೊಂದು ಗಮಕ ಯಾತಕ್ಕೆ ಹೇಗೆ ಉಪಯೋಗಿಸ್ಬೇಕು ಅಂದಾಗ ಲಂಬೋದರ ಅಂತ ಒಂದು ಪದ ಇದೆ. ಅದರಲ್ಲಿ ನಾವು ಲಂಬೋ ಅಂತಾರೆ, ರೀಯಿಂದ ಮಾ ಹೋಗ್ತೀವಿ. ಯಾಕಂದರೆ ಲಂಬೋದರ ಅನ್ನೋದು ಒಂದು ಪದ. ಅಲ್ಲಿ ನಾವು ಇದನ್ನು ಎಕ್ಕು ಜಾರು ಉಪಯೋಗಿಸಿದಾಗ ಆ ಸಾಹಿತ್ಯ ಕ್ಲಿಯರಾಗಿ ಗೊತ್ತಾಗುತ್ತೆ ನಮಗೆ. ಲಂಬೋದರ ಲಘುಮೀಕರ ಇದೆಲ್ಲ ಇಂಡಿಪೆಂಡೆಂಟ್, ಲಘುಮೀಕರ ಸಾಹಿತ್ಯದಲ್ಲೇ ನಮ್ಗೆ ಇಂಡಿಪೆಂಡೆಂಟ್ ಆಗಿ ಅಲ್ಲೇನು ಬೇಕಾಗೋದೇ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ನಾವು ಈ ಎಕ್ಕು ಜಾರು ಗೀತೆಗಳಲ್ಲಿ ಬರೋದೆಲ್ಲ ಅಷ್ಟೇ. ಇನ್ಯಾವ ಗೀತೆಗಳಿಗೂ ನೀವು ಋಷಭಕ್ಕಾದ್ರೂ ಆಗಲಿ ಮತ್ತು ದೈವತಕ್ಕಾದ್ರೂ ಆಗಲಿ ಮೋಹನಕ್ಕೆ ಮೋಹನಗಾರದಲ್ಲಿ ಇದೆಲ್ಲ ಕೊಡಬೇಕಾದ ಅವಶ್ಯಕತೆಯೇ ಇಲ್ಲ, ಕೊಡಬಾರ್ದು. ಯಾಕೆ ಅಂದರೆ ನಾನು ಹೇಳ್ತೇನೆ, 12 ಸ್ಥಾನನ ಮಕ್ಕಳಿಗೆ ಸ್ಥಿರವಾಗಿ ಹೇಗಿದೆ ಅಂತ ತಿಳಿಸೋಕ್ಕೆ ಅವರು ಗೀತೆಗಳನ್ನು ಮಾಡಿದ್ರು. ಆ ಗೀತೆಯ ಉದ್ದೇಶವೇ ಏನು ಅಂತಂದರೆ, ನಮಗೆ ಈ ಗಮಕ ಇಲ್ಲದೆ ನಾವು ಅದನ್ನು ಪಾಠ ಮಾಡಬೇಕು, ಹಾಡಬೇಕಾದವರು ಹಾಡಬೇಕು. ನಾವು ಇವಾಗ ವಿದ್ಯಾರ್ಥಿಗಳನ್ನು ಮಾತ್ರ ನಾನು ಉದ್ದೇಶಿಸಿ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ದೊಡ್ಡವ್ರನ್ನ ನಾನು ಏನು ಹೇಳಲ್ಲ, ಅವ್ರಿಗೆ ಆ ಥರ ಅಭ್ಯಾಸ ಆಗೋಗಿರುತ್ತೆ, ಮಾಡ್ಕೋತಾರೆ, ಪ್ರಶ್ನೆ ಬೇಕು. ಆದರೆ ಗೀತೆಯವರಿಗೆ ನೀವು ಯಾವುದಕ್ಕೂ ಗಮಕ ಕೊಡಬೇಡಿ. ಗಮಕ ಕೊಟ್ಟರೆ ನಿಮ್ಗೆ ಸಾಹಿತ್ಯನೂ ಗೊತ್ತಾಗಲ್ಲ, ಕೇಳೋಕ್ಕೆ ಹಿತ ಇರೋಲ್ಲ. ಎಷ್ಟು ಬೇಕೋ ಅಷ್ಟು ಕೊಡಬೇಕು ನಾನು. ಆಮೇಲೆ ಇದು ಈ ಗಮಕದಲ್ಲಿ ಪಂಚದಶಮಿಯ ಗಮಕ ನಾನು ಇವರು ಶ್ಲೋಕ ಓದಿದೆ, ಅದರಲ್ಲಿ ಎಲ್ಲ ಬಂತು. ಯಾವಾಗಪ್ಪ ಸ್ಫುರಿತ 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 ಅನ್ನೋ ಹೆಸರು ತಿಳಿಸೋ ಹಾಗೆ ಅದು ಸ್ವರಗಳು ಜೋಡಿ ಜೋಡಿ ಸ್ವರ ಬಂದಾಗ ದಶಮಿಯ ಗಮಕದಲ್ಲೂ ಇದನ್ನು ಹೇಳ್ತಾನೆ, ಆಹತ ಪ್ರತ್ಯಾಹತ ಅನ್ನೋ ಹೇಳೋದು ಪಂಚದಶಮಿಯ ಗಮಕ. ಇದು ಸ್ಫುರಿತ ಅಂತ ಹೇಳೋದು ದಶಮಿಯ ಗಮಕ ಅಂತ ಹೇಳ್ತಾರೆ. ಅಂದರೆ ಅದೆರಡನ್ನೂ ನಾವು ಕಂಬೈನ್ ಮಾಡಬೇಕಾಗುತ್ತೆ. ಪಂಚದಶಮಿಯ ಗಮಕದಲ್ಲಿ ದಶಮಿಯ ಗಮಕನೂ ಸೇರ್ಕೊಂಡು ಹೋಗಿದೆ. ಆ ಸ್ಫುರಿತದಲ್ಲಿ ಜಂಟಿ ಸ್ವರಗಳು ಹೇಗೆ ಬರುತ್ತೆ ನಾವು ಹಾಡಬೇಕಾದ್ರೆ, ಸ ಸ ರಿ ಗ ಗ ಮ ಎರಡನೇ ಸ್ವರಕ್ಕೆ ಪಡ್ತಾ ಬರಬೇಕು. ಸ ಸ ಅಂದರೆ ನಿಸ ಬಂದಿರೋಲ್ಲ ಅಲ್ಲಿ ಒಂದು ಏನೋ ಒಂದು ಹೊಡೆದಕ್ಕೆ ಆ ನೀರಿಂದ ಸ್ವರಸ್ಥಾನ ಒಂದು ಮುಂದೆ ಇರುತ್ತೆ ಅಥವಾ ಸಾ ಸ್ವರಸ್ಥಾನ ಇರಲ್ಲ. ಪ ಪ ಗ ಗ ನೀ ನೀ ಸ ಸ ಸ ರಿ ರಿ ಗ ಗ ಮ ಮ ಇದು ಯಾವುದಕ್ಕೆ ಪ್ರಯೋಜನ ಆಗುತ್ತೆ ಅಂತಂದರೆ, ತಾನ ಹಾಡಬೇಕಾದ್ರೆ ಆ ತಾನಕ್ಕೆ ಇದು ಜಂಟಿ ಸ್ವರಗಳು ಸ್ಫುರಿತ ಗಮಕದಲ್ಲಿ ಹಾಡಿದಾಗ ಚೆನ್ನಾಗಿರುತ್ತೆ. ಅದನ್ನು ನಾವು ಇಟ್ಕೋಬೇಕು. ಸಾಧನೆ ಮಾಡಬೇಕಾದ್ರೆ ಮೊದಲು ಒಂದನೇ ಕಾಲದಲ್ಲಿ, ಎರಡನೇ ಕಾಲದಲ್ಲಿ, ಮೂರನೇ ಕಾಲದಲ್ಲಿ ಅಕಾರ ಇಕಾರ ಉಕಾರ ಒಕಾರ ಇದರ ಸಾಧನೆ ಮಾಡ್ತಾ ಹೋಗ್ತಾರೆ. ಇದು ಸ್ಫುರಿತ ಗಮಕದ ನಮ್ಗೆ ಗೊತ್ತಾಗಿರೋದು. ಕಂಪಿತ ಕಂಪಿತ ಅಂತಂದರೆ ಸ್ವರದ ಪಳಗಾಡಿಸಲು ಅದು ಕೆಲವು ವಾಯ್ಸಲ್ಲಿ ಬಿಡುತ್ತೆ ಕಂಪಿತ ಅನ್ನೋದು. ಅದಕ್ಕೆ ನಾನು ನಮ್ಮ ಕಣ್ಮುಂದೆ ಇಲ್ಲ ಅವತ್ತು ಹೇಳ್ತೀನಿ, ಅದೇ ಕೂಡ ರಾಮಾನುಜಯ್ ಬರ
ಹಾಡಿದಾಗ ಸುಮಾರು ಎಲ್ಲ ಸ್ವರಗಳು ಕಂಪ್ಲೀಟ್ ಇದ್ದಿದ್ದ ಕೊಡಿದ್ದರು.